ಒಂದು ವೇಳೆ ನಾನು ಕಾಂಗ್ರೆಸ್ನಲ್ಲಿ ಇದ್ದಿದ್ದರೆ ಈ ಇನಾಯತ್ ಗೆಲ್ತಿದ್ದನಾ? ಯಾರಿಗಾದರೂ ಗೊತ್ತಿತ್ತಾ? ಹೇಳಿ, ನೀವು ಹೇಳಿ ಸ್ವಾಮಿ. ಜನರೊಂದಿಗೆ ಕೇಳುವಾಗ ತಾವು ಮೀಡಿಯಾದವರಿದ್ದೀರಾ, ಇಲ್ಲಿ ಇನಾಯತಿನ ಪ್ರಭಾವ ಏನಾದರೂ ಉಂಟಾ? ಕಾಂಗ್ರೆಸ್ಸಿನ ಫುಲ್ ಪ್ರಭಾವ ಇದ್ದರೆ ಕೊಡಲಿಪ್ಪ, ಇನಾಯತಿ ಕೊಡಲಿ, ಯಾರಿಗೆ? ನಮ್ಮ ಡಿ.ಕೆ. ಶಿವಕುಮಾರ್ರವರು BJP ಜೊತೆ ಅಮಿತ್ ಶಾ ಜೊತೆ ಒಳ ಒಪ್ಪಂದ ಮಾಡಿ ಅವರ ಪಾರ್ಟ್ನರನ್ನು ನಿಲ್ಲಿಸಿ ಇಲ್ಲಿ ಸೋಲುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೇಡ, 13 ಜನ ಅಪ್ಲಿಕೇಶನ್ ಹಾಕಿದರು. ಯಾವುದಾದ್ರೂ ಒಳ್ಳೆಯ ಕಾರ್ಯಕರ್ತರಿಗೆ ಕೊಟ್ಟಿದ್ದರೆ ಅಟ್ಲೀಸ್ಟ್ ಕಾಂಗ್ರೆಸ್ ಮರ್ಯಾದೆಯನ್ನು ಉಳಿಸ್ಬೋದಿತ್ತು. ಇವತ್ತು ಜನ ಆಡ್ತಾ ಇದ್ದಾರೆ. ಪಾಪ ಆ ಮೊಯ್ದೀನ್ ಬಾವರಿಗೆ ಅನ್ಯಾಯ ಮಾಡಿದ್ದಾರೆ. ನನ್ನ ಜೀವನವನ್ನು ಪಣವಾಗಿಟ್ಟು ಜೀವವನ್ನು ಪಣವಾಗಿಡ್ತೇನೆ, ಇವರಿಗೆ ಅಂಕುಶ ಹಾಕ್ತೇನೆ. ನಾನು ಅಧಿಕಾರ ತೆಗೆದುಕೊಂಡ ಒಂದು ವೇಳೆ ಆಯ್ಕೆಯಾದ ದಿನದ ನೆಕ್ಸ್ಟ್ ದಿನದಿಂದ ಅಧಿಕಾರಿಗಳು ನನ್ನ ಕಾಲ್ಬುಡಕ್ಕೆ ತರಿಸಿ ಜಾಬ್ ಕೊಡದಿದ್ದರೆ ನೀವು ಬಂದ್ ಮಾಡಿರ್ತೀವಿ. ಸರ್, ಚುನಾವಣೆಗೆ ಒಂದು 2 ವಾರ, ಅಂದರೆ ಮೇ 10ಕ್ಕೆ ಚುನಾವಣೆ ದಿನಾಂಕ. ಸೊ ಜನರ ಪ್ರತಿಕ್ರಿಯೆ ಹೇಗಿದೆ ಸರ್? ಸರ್, ನನಗಿಂತಲೂ ತಾವು ಪತ್ರಿಕಾ ಮಾಧ್ಯಮದ ಮಿತ್ರರು, ನಾನು ನನ್ನದೇ ಅಂತೇಳಿ ಹೇಳ್ಬೋದು. ಆದರೆ ನೀವು ಅದನ್ನು ರಿಪೋರ್ಟ್ ಮಾಡಬೇಕು. ಜನರು ಇವತ್ತು BJPಯ ಈ ದುರಾಡಳಿತದ ಬಗ್ಗೆ ಮತ್ತು ನಮ್ಮ ಶಾಸಕ ಯಾವುದೇ ಕೆಲಸ ಮಾಡಿಲ್ಲ ಅಂತ ಹೇಳುವಂತಹ ಆ ಚಿತ್ರಣವನ್ನು ಜನರು ಕೊಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಸುರತ್ಕಲ್ನಲ್ಲಿ ಪವಿತ್ರ ದೇವಸ್ಥಾನಕ್ಕೆ 58 ಕೋಟಿ ರೂಪಾಯಿ ನಾನು ಸ್ಯಾಂಕ್ಷನ್ ಮಾಡಿ 6 ಪಥಗಳ ರಸ್ತೆಯನ್ನು ಮಾಡ್ತೇನೆ. ಅದರ 40 ಕೋಟಿಯನ್ನು ಎಲ್ಲ ವಾರ್ಡ್ಗೆ ಹಂಚ್ತಾರೆ. 18 ಕೋಟಿ ರೂಪಾಯಿ ಅದಕ್ಕೆ ಅಲ್ಲಿಗಿಟ್ಟು ಆ ದೇಗುಲಕ್ಕೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು 18 ಕೋಟಿಯಲ್ಲಿ ಅದು ಕುಂಟುತ್ತಾ ಏನೋ ಒಟ್ಟಾರೆ ರಸ್ತೆ ಅಂತೇಳಿ ಒಂದು ಜನರಿಗೆ ಮಣ್ಣಾಕುವಂಥ ಸಂದರ್ಭ ಒಂದು ಕೆಲಸದಲ್ಲಿ ಮಾಡ್ತಾ ಇದ್ದಾರೆ. ನಮ್ಗೆ ಗೊತ್ತಿಲ್ಲ ಅದರಲ್ಲಿ ಎಷ್ಟು ಪರ್ಸೆಂಟ್ ಕಮಿಷನ್ಗೆ ಯಾಕೆ ಅಂತೇಳಿ. ಆ 40 ಕೋಟಿ ರೂಪಾಯಿಯನ್ನು ಎಲ್ಲ ಇತರ ವಾರ್ಡ್ಗಳಿಗೆ ಹಂಚಿ ಇವತ್ತು ಅವರು ಈ ಒಂದು ಕ್ಷೇತ್ರದಲ್ಲಿ ಜನರ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. 700 ಮನೆಗಳನ್ನು ಕಟ್ಟಿಕೊಡುವಂಥ ಕೆಲಸ ಆಯಿತು ಬಡವರಿಗೆ. ಅದು ನಾನಿರುವಂಥ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಆಗಿ ಸ್ಟಾರ್ಟ್ ಆಗ್ತದೆ. ಆದರೆ ಇದುವರೆಗೂ ಅದಕ್ಕೆ 5 ವರ್ಷ ಅವರು ಮಾಡಿ ಬಂದ ಮೇಲೆ ಅದಕ್ಕೆ ಮುಕ್ತಿಯೇ ದೊರೆತಿಲ್ಲ. ಸುರತ್ಕಲ್ನಲ್ಲಿರುವಂತಹ ಒಂದು ಬೃಹತ್ ದೊಡ್ಡ ಮಾರುಕಟ್ಟೆ ಇವತ್ತು ಯಾವ ರೀತಿಯಲ್ಲಿ ಸುರತ್ಕಲ್ ಬೆಳೆಯುತ್ತಿತ್ತು ಅದರ ಕತ್ತು ಹಿಸುಕಿ ಕೊಲ್ಲುವಂಥ ಕೆಲಸ ಮಾಡಿದ್ದಾರೆ. ಆ ಸುರತ್ಕಲ್ನಲ್ಲಿ ಆ ಬೃಹತ್ ಮಾರುಕಟ್ಟೆ ಅದೇ ನಿಂತ ನೀರಾಗಿದೆ. ಅವರಿಗೆ ಬೇಕಾಗಿರೋದು ಒಂದು ಸರ್ಕಲ್ ಮಾಡಬೇಕು ಅಂತ ಹೇಳುವಂತಹದ್ದು. ಯಾರ ಹೆಸರಲ್ಲಿ? ಸಾವರ್ಕರ್ ಹೆಸರಲ್ಲಿ. ಇದು ದುರಂತ. ಅದರ ಇಂಟ್ರೆಸ್ಟ್ ಬಿನ್ ನೋಡಿದರೆ ವೀರ ಸಾವರ್ಕರ್ದ ಹೆಸರಲ್ಲಿ ಆಗಬೇಕು ಅಂತೇಳಿ. ನಾನು ಕೋಟಿ ಚೆನ್ನಯ್ಯ ಅಥವಾ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ವೃತ್ತ ಮಾಡಿದರೆ ಅದಕ್ಕೆ ಭಾಳ ಒಂದು ಹೆಸರಿತ್ತು. ಸಾವರ್ಕರ್ ಎಲ್ಲಿಯವರು, ಇಲ್ಲಿ ಯಾಕೆ ಮಾಡೋದು ದೇವರಿಗೆ ಗೊತ್ತು. ಬಹುಶಃ ಅವರ ಗಮನ ಆ ಮಾರ್ಕೆಟ್ಗೆ ಕೇಂದ್ರೀಕೃತವಾಗಿದ್ದರೆ ಅಥವಾ ಆ ರಸ್ತೆ ಕಾಟಿಪಳ್ಳ ಪವಿತ್ರ ಗಣಪತಿ ದೇವಸ್ಥಾನದ ಆ ಭಾಗದ ಜನರ ಹಕ್ಕನ್ನು ಕಸಿದು ಇವರು ಯಾವ ನಿಟ್ಟಿನಲ್ಲಿ ಆ ದೇವಸ್ಥಾನಕ್ಕೆ ಮೋಸ ಮಾಡಿ ಹಿಂದುತ್ವದ ಹೆಸರಿನಲ್ಲಿ ದುಡ್ಡು ತೆಗೆದುಕೊಂಡು ಅವರು ಅನರ್ಹರಾಗಿದ್ದಾರೆ ಇಂಥ ಮತವನ್ನು ಕೇಳಲಿಕ್ಕೆ ಅಂತ ಹೇಳುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ಅತ್ಯಂತ ಹೆಚ್ಚು ಬಿಲ್ಲವ ಮಂದಿರಗಳಿಗೆ ನಾನು ಆಡಲ್ತಿದ್ದಂಥ ಸಂದರ್ಭದಲ್ಲಿ 24 ಬಿಲ್ಲವ ಮಂದಿರಗಳಿಗೆ ಕೊಟ್ಟಿದ್ದೇನೆ. ಅನಂತರ ಅನೇಕ ಕಡೆ ರಸ್ತೆಗಳಿರ್ಬೋದು ಅಥವಾ ಗುರುಪುರ ಕಡೆಗಳಲ್ಲಿ ವೆಂಟೆಡ್ ಡ್ಯಾಮ್ಗಳಿರ್ಬೋದು, ಕಿರು ನೀರಾವರಿ ಅಣೆಕಟ್ಟುಗಳಿರ್ಬೋದು, ಇಂಥದ್ದನ್ನೆಲ್ಲ ಆ ಭಾಗದಲ್ಲಿ ಮಾಡಿ ಜನರಿಗೆ 24 ಗಂಟೆ 24x7 ನಾನು ಯಾವ ಭಾಗದಲ್ಲಿ ಸಿಗಬೇಕು, ಏನು ತೊಂದರೆಗಳುಂಟು, ಮುಖ್ಯಮಂತ್ರಿಗಳ ಒಂದು ವಿಶೇಷ ಅನುದಾನದಿಂದ ಆ ಯಾರೆಲ್ಲ ಪೇಷಂಟ್ಗಳಿದ್ದಾರೆ ಅವರಿಗೆ ಜ್ವರ ಬಂದ್ರೂ 50,000 ಬಿಲ್ ಕೊಟ್ಟರೆ ಅವರಿಗೆ 20,000 ರೂಪಾಯಿ ಸರ್ಕಾರದಿಂದ ಬರುವಂಥ ವ್ಯವಸ್ಥೆ. ಹಾರ್ಟ್ ಅಟ್ಯಾಕಿಗೆ ಆ ಒಂದು ವ್ಯವಸ್ಥೆಗೆ 2 ಲಕ್ಷ ಬಿಲ್ ಕೊಟ್ಟರೆ 80,000 ರೂಪಾಯಿ ಬರುವಂಥ ವ್ಯವಸ್ಥೆ. ಇಂಥದ್ದನ್ನೆಲ್ಲ ಜನರೊಂದಿಗೆ ಸೇರಿ ಅತ್ಯಂತ ಹೆಚ್ಚು ಮಾಡಿದ್ದೆ. ಈ ಭಾಗದಲ್ಲಿ ಒಂದು ಮೀನುಗಾರಿಕೆ ಬಂದರು ಪೋರ್ಟ್ನ ಏರಿಯಾದಲ್ಲಿ ನಮ್ಮ ನವಮಂಗಳೂರು ಬಂದರಿಗಿಂತಲೂ ಮುಂಚೆ ಕುಲಾಯಲ್ಲಿ ಬರಬೇಕಿತ್ತು. ಇವತ್ತಿನವರೆಗೂ ಅದನ್ನು ಶಿಲಾನ್ಯಾಸ ಮಾಡಿ 3 ವರ್ಷ ಆಯಿತು. ಆಸ್ಕರ್ ಫರ್ನಾಂಡಿಸ್ರವರು ನಾವು ಎಲ್ಲ ಸೇರಿಕೊಂಡು ಇವಂತ ಆಸ್ಕರ್ ಫರ್ನಾಂಡಿಸ್ರವರ ಒಂದು ಮುತುವರ್ಜಿಯಿಂದ ಅದು ಸ್ಯಾಂಕ್ಷನ್ ಆಗಿತ್ತು. ಅದನ್ನು ಇವತ್ತು ಕಾರ್ಯಗತ ಮಾಡಲಿಕ್ಕೆ ಆಗಿಲ್ಲ. ಒಂದು ಸೆಂಟ್ರಲ್ ಮಿನಿಸ್ಟರ್ ಬಂದು 3 ವರ್ಷ ಹಿಂದೆ ಶಿಲಾನ್ಯಾಸ ಮಾಡಿದ್ದನ್ನು ಒಂದು ಕಲ್ಲು ಆ ಕಡೆ ಈ ಕಡೆ ಹಾಕ್ಲಿಕ್ಕಿಲ್ಲದಿದ್ದರೆ ಯಾತಕ್ಕಾಗಿ ಇವರು ಶಾಸಕರಾಗಿ ಕೆಲಸ ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಕೇಳ್ತಾ ಇದ್ದೇನೆ. ಬಹುಶಃ ಜನರ ಮಧ್ಯೆ ಅಡ್ಡಗೋಡೆಯನ್ನಿಟ್ಟು ಹಿಂದುತ್ವ ಮುಸ್ಲಿಮತ್ವ ಅಂತ ಹೇಳುವಂಥ ಆ ಭೀತಿಯನ್ನು ಹುಟ್ಟಿಸಿ ಈ ಭಾಗದಲ್ಲಿ ಜನರು ಯಾವತ್ತೂ ಒಂದು ಸೌಹಾರ್ದತೆಯಿಂದ ಇರಬಾರ್ದು ಅಂತ ಹೇಳುವಂಥದ್ದು ಇವರ ಉದ್ದೇಶ. ಯಾತಕ್ಕಾಗಿ ಇವರ ಕ್ಷೇತ್ರದಲ್ಲಿ ಆದಂಥ 2 ಕಗ್ಗೊಲೆಗಳಲ್ಲಿ ಇವರು ಓಕೆ ಆ ಮರಣದಾದಂಥ ಸಂದರ್ಭದಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ, ಆಮೇಲೆ ಆದರೂ ಹೋಗಿ ಸಾಂತ್ವನ ಹೇಳ್ಬೋದಿತ್ತ? ಶಾಸಕರು ಅಲ್ಲವರು, ಅವರಿಗೆ ಮಾನವೀಯತೆ ಅಂತ ಹೇಳಿಲ್ವಾ? ಇವರು ಡಾಕ್ಟ್ರ್ ಅಲ್ವಾ? ಒಂದು ಮುಸಲ್ಮಾನ್ ಪೇಷಂಟಲ್ಲಿ ಬಂದರೆ ಅವ್ರು ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ಬೋದು? ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ಡಾಕ್ಟ್ರ್ ಅವ್ರದ್ದವರಿಗೆ ಆ ಕೋಮು ಭಾವನೆ ಇರಲೇಬಾರ್ದು. ವೈ ಈಸ್ ನಾಟ್ ಗಾನ್ ಟು ದ್ಯಾಟ್ ವಿಸ್ಟಮ್ಸ್ ಹೌಸ್, ಬೋತ್ ಹೌಸಸ್ ಅವರ ಪ್ರದೇಶದಲ್ಲಿ ಆದದ್ದು. ಇದು ಸರಿಯಲ್ಲ. ಅವರಿಗೆ ಸರ್ಕಾರದಿಂದ ಅಣುವನ್ನು ಕೊಡಿಸ್ಬೇಕಿತ್ತು. ಕನಿಷ್ಠ ಪಕ್ಷ ಅವ್ರಿಗೆ ಅಣುವನ್ನು ಕೊಡಿಸೋದು ಬೇಡ. ಅವರು ಅಟ್ಲೀಸ್ಟ್ ಆ ಮನೆಗಾದರೂ ವಿಸಿಟ್ ಮಾಡಿದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುವಂಥ ಪ್ರಾರ್ಥನೆಯನ್ನು ಮಾಡ್ಬೋದಿತ್ತು. ಇದೆಲ್ಲ ರಾಜಕೀಯವಾಗಿ ಇವರು ಮಾಡುವಂತಹ ಒಂದು ದುರುದ್ದೇಶ. ಅದೇ ಥರ ಕಾಂಗ್ರೆಸ್ ಪಕ್ಷ ಏನು ಮಾಡಿತು, ಇಲ್ಲಿ ಗೆಲ್ಲುವಂಥ ಒಂದು ಸೀಟ್ನಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ರವರು ಬಿ ಜೆ ಪಿ ಜೊತೆ ಅಮಿತ್ ಶಾ ಜೊತೆ ಒಳ ಒಪ್ಪಂದ ಮಾಡಿ ಅವರ ಪಾರ್ಟ್ನರನ್ನು ನಿಲ್ಲಿಸಿ ಇಲ್ಲಿ ಸೋಲುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಕಡೆ ದುಡ್ಡು ಬೇಕು, ಆ ಹುಡುಗನಿಗೆ ದುಡ್ಡು ಬೇಕಿತ್ತು, ಅವನಿಗೇನಿಲ್ಲ, ದುಡ್ಡು ಮಾಡಿದ್ದಾನೆ, ಮೋದಿ ಥರ ಅದಾನಿ ಥರ ದುಡ್ಡು ಮಾಡಿದ್ದಾನೆ, ಅದನ್ನು ಈಗ ಜನರಿಗೆ ತೋರ್ಪಡಿಸಬೇಕಲ್ಲ ಅಂತ ಹೇಳುವಂಥ ನಿಟ್ಟಿನಲ್ಲಿ 6 ತಿಂಗಳಲ್ಲಿ ಬರ್ತಾರೆ, ಆ ಕ್ಯಾಂಡಿಡೇಟ್ನ ಕೊಡ್ತಾರೆ. ಬಟ್ 13 ಜನ ಅಪ್ಲಿಕೇಶನ್ ಹಾಕಿದ್ರು. ಯಾವುದಾದ್ರೂ ಒಳ್ಳೆಯ ಕಾರ್ಯಕರ್ತರಿಗೆ ಕೊಟ್ಟಿದ್ದರೆ ಅಟ್ಲೀಸ್ಟ್ ಕಾಂಗ್ರೆಸ್ ಮರ್ಯಾದೆಯನ್ನು ಉಳಿಸ್ಬೋದಿತ್ತು. ಇವತ್ತು ಜನ ಆಡ್ತಾ ಇದ್ದಾರೆ. ಪಾಪ ಆ ಮೊಯ್ದೀನ್ ಬಾವರಿಗೆ ಅನ್ಯಾಯ ಮಾಡಿದ್ದಾರೆ, ದುಡ್ಡನ್ನು ತೆಗೆದು ಇವತ್ತು ಸೀಟನ್ನು ಮಾರಿದ್ದಾರೆ ಅಂತ ಹೇಳುವಂತಹದ್ದನ್ನು ಪ್ರತಿ ಮನೆ ಮನೆಯಲ್ಲಿ ಹೇಳ್ತಾ ಇದ್ದಾರೆ. ಇದು ಯಾವ ನ್ಯಾಯ? 78% ಸರ್ವೇಯವರು ರಾಹುಲ್ ಗಾಂಧಿ ಮಾಡಿದಂಥ ತಂಡದಿಂದ ಅವರು 78% ನನ್ನ ಹೆಸರಿಗೆ ಮಾಡ್ತಾರೆ, 7% ಇದ್ದವರಿಗೆ ಕೊಡುವಂತಹದ್ದು ಒಂದು ದುರಂತ ಈ ಜಿಲ್ಲೆಯಲ್ಲಿ ಆಗೋದು. ದುಡ್ಡಿಗಾಗಿ ರಾಜಕೀಯ ಅಂತ ಹೇಳುವಂತಹ ಒಂದು ವ್ಯವಸ್ಥೆ ಆಗಿದೆ. ನೋಡಿ, ಅಲ್ಲಿ ಪುತ್ತೂರಿನಲ್ಲಿ ಅಶೋಕ್ ರೈ ಅಂತೇಳಿ ಅವರಿಗೆ ಟಿಕೆಟು. ಇದೆಲ್ಲ ನಾವು ನೋಡ್ತಾ ಇದ್ದೇವೆ. ಒಂದು ನಾನು ಹೇಳ್ತೇನೆ, ದೇವರ ಅನುಗ್ರಹದಿಂದ ತಾವು ಜನರಲ್ಲಿ ಹೋಗಿ ಕೇಳಿ, ಜನರ ಒಂದು ಆಶಾಭಾವನೆಯಾದ ಒಂದು ನಾಯಕತ್ವವನ್ನು ಮೊಯ್ದೀನ್ ಬಾವಗೆ ಕೊಟ್ಟರೆ ನಾವು ಸುರತ್ಕಲ್ ಕ್ಷೇತ್ರ ಒಂದು ಪ್ರಗತಿಪರ ಕ್ಷೇತ್ರವಾಗ್ತದೆ. ಈ ಭಾಗದಲ್ಲಿ ಅನೇಕ ಉದ್ಯೋಗ ಅವಕಾಶಗಳು ಈ ಭಾಗದ ಜನರಿಗೆ ಸಿಗ್ತಾ ಇಲ್ಲ. ಎಲ್ಲ ಫಾರಿನಿಗೆ ಅಲ್ಲಿಗೆ ಹೋಗ್ತಾ ಇದ್ದಾರೆ, ದುಡಿಮೆ ಮಾಡಿ ಡಿಗ್ರಿಯನ್ನು ತೆಗೆದುಕೊಂಡು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಇವತ್ತು ನಾನು ಹೇಳುವಂತಹದ್ದು, ನನ್ನ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಕೈಗಾರಿಕಾ ಕಂಪನಿಗಳಿದ್ದಾರೆ ಇದ್ದಾವೆ, ಅವರಿಗೆ ಅಂಕುಶ ಹಾಕಿ ಯುವಕರಿಗೆ ಉದ್ಯೋಗವನ್ನು ಕೊಡುವಂತಹ ನಿಟ್ಟಿನಲ್ಲಿ ನಾನು ಮುಖ್ಯವಾಗಿ ಒಂದು ಭೂಮಿಕೆಯನ್ನು ತೆಗಿತೇನೆ ಅಂತ ಹೇಳುವಂಥ ಮಾತನ್ನು ಆತ್ಮಸಾಕ್ಷಿಯಾಗಿ ಹೇಳ್ತೇನೆ. ಇದು ಬೇಕಾಗಿರುವಂತಹದ್ದು ನಾಗರಿಕರಿಗೆ. ಸರ್, ಇನ್ನೊಂದೇನೆಂದರೆ, ತಾವು ಕಾಂಗ್ರೆಸ್ಸಿಂದ ಹೊರಬಂದಿದ್ದೀರಿ, ಸೊ ಇದರಿಂದಾಗಿ ಭರತ್ ಶೆಟ್ಟಿ ಅವರಿಗೆ ನೇರವಾಗಿ ಸಹಾಯ ಆಯಿತು. ಅಂದರೆ ನೀವು ಹೊರಗೆ ಬಂದಿದ್ದರಿಂದ ವೋಟ್ ಸ್ಪ್ಲಿಟ್ ಆಯಿತು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡ್ತೀರಿ ಸರ್? ನೋಡಿ, ನಾನು ಒಂದು ಹೇಳ್ತೇನೆ, ಒಂದು ವೇಳೆ ನಾನು ಕಾಂಗ್ರೆಸ್ನಲ್ಲಿ ಇದ್ದಿದ್ದರೆ ಈ ಇನಾಯತ್ ಗೆಲ್ತಿದ್ದನಾ? ಯಾರಿಗಾದರೂ ಗೊತ್ತಿತ್ತಾ? ಹೇಳಿ, ನೀವು ಹೇಳಿ ಸ್ವಾಮಿ. ಒಂದು ವೇಳೆ ಇದ್ದಿದ್ದರೆ 7% ಜನರು ಅವನನ್ನು ವಿನ್ ಆಗ್ತಾನೆ ಅಂತ ಹೇಳ್ತಾರೆ. ಯಾರಾದರೂ ವೋಟ್ ಮಾಡೋದಂತಹ ಒಂದು ಕ್ಯಾಂಡಿಡೇಟಿಗೆ ನಾವು ಹೋಗಿ ಅದನ್ನು ಮಾಡಿ ಅಂತೇಳಿ ಹೇಳಿದರೆ ಏನು, ಇದು ಹಿಂದಿನ ಕಾಲದ ಕಾಂಗ್ರೆಸ್ ಏನಲ್ಲ. ಇಂದಿರಾ ಗಾಂಧಿಯವರಿಗೆ ಒಂದು ಬೊಂಬೆ ನಿಲ್ಲಿಸಿದ್ರು ಗೆಲ್ತಾ ಇತ್ತು. ಇಲ್ಲಿ ಉಳ್ಳಾಳದಲ್ಲಿ ಮುಸಲ್ಮಾನರು ಒಂದು ಬೊಂಬೆ ನಿಲ್ಲಿಸಿದ್ರು ಗೆಲ್ಲಿಸ್ತಾರೆ. ಈಗ 78% ಆ ಭಾಗದಲ್ಲಿ ಮುಸಲ್ಮಾನರಿದ್ದಾರೆ. ಇಲ್ಲಿ ಹಾಗೆಲ್ಲ ಹಿಂದೂಗಳು ಅಧಿಕ ಇರುವಂತಹ ಈ ಒಂದು ಕ್ಷೇತ್ರದಲ್ಲಿ ಹಿಂದೂಗಳ ಆಶೀರ್ವಾದವನ್ನು ತೆಗೆದುಕೊಂಡು ಈ ಹಿಂದೆ ಶಾಸಕನಾಗಿ ಮಾಡಿದಂತಹ ಕೆಲಸ, ಅವರು ನನಗೆ ಕೆಲಸ ಮಾಡಿದ ಮೇಲೆ ನನಗೀಗ ಅವನು ಬ್ಯಾರಿ ಆದ್ರೂ ಇವತ್ತು ಅತ್ಯಂತ ಹೆಚ್ಚು ದೇಗುಲಗಳಿಗೆ ದುಡ್ಡು ತಂದಿದ್ದಾನೆ. ಈ ಭಾಗದಲ್ಲಿ ಜನರೊಂದಿಗೆ ಬೆರೆಯುತ್ತಾನೆ, ಜನರೊಂದಿಗೆ ಸೌಹಾರ್ದತೆಯನ್ನು ಹೋಗ್ತಾನೆ, ಯಾವುದೇ ಜಾತಿಯ ಪರವಾಗಿ ಅವನು ನಿಲ್ಲುವುದಿಲ್ಲ, ಶಾಂತಿಯನ್ನು ಬಯಸ್ತಾನೆ ಅಂತ ಹೇಳುವಂತಹ ವಿಚಾರವನ್ನು ಜನರಿಟ್ಕೊಳ್ತಿದ್ದಾರೆ. ನನ್ನ ತಂದೆ ತಾಯಿ ಕಲಿಸಿಕೊಂಡಂತಹ ಆ ನನ್ನ ಜೀವನದಲ್ಲಿ ಮುಂದೆ ಈ ಥರ ಹೋಗುವಂತ ಹೇಳುವಂಥ ದಿನಗಳು ಯಾವ ರೀತಿಯಲ್ಲಿ ನನ್ನ ಧರ್ಮ ಹೇಳುವಂತಹದ್ದು, ನನ್ನ ಧರ್ಮದಲ್ಲಿ ನೀನು ಇದ್ದು ಆ ಧರ್ಮವನ್ನು ಅನುಸರಿಸಿ ಇತರ ಧರ್ಮವನ್ನು ಗೌರವಿಸು ಅಂತ ಹೇಳುವಂತಹ, ಪ್ರೀತಿಸು ಅಂತ ಹೇಳುವಂತಹ ಮಾತು ನಮ್ಮ ಹದೀಸ್ನಲ್ಲಿ ನಮ್ಮ ಪೈಗರ್ ಮೊಹಮ್ಮದರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲ್ರವರು ಹೇಳಿದಂತಹ ವಾಕ್ಯದೊಂದಿಗೆ ನಾನು ಮುನ್ನಡಿತಾ ಇದ್ದೆ ಸ್ವಾಮಿ. ನನ್ನ ಮನೆಯಲ್ಲಿ ನಾನು ನನ್ನ ಮಕ್ಕಳಿಗೆ ಊಟ ಮಾಡಿಸುವಂಥ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂಥ ಯಾವುದೇ ಸಮುದಾಯ ಅದು ಹಸಿದಿದ್ದರೆ ಅವರ ಹಸಿವನ್ನು ನೀಗಿಸಿ ನಂತರ ನಾನು ಊಟ ಮಾಡಬೇಕು ಅಂತ ಹೇಳುವಂತಹದ್ದು ಸೌಹಾರ್ದತೆಗೆ ಒಂದು ಪೂರಕವಾದ ಬಂತು. ಬಹುಶಃ ಈಗ ರಾಜಕೀಯದ ಉದ್ದೇಶದಿಂದ ಈ ಬಿ ಜೆ ಪಿಯವರು ಅದು ಇದು ಹೇಳ್ತಾರೆ, ಅದು ಬೇರೆ ವಿಷಯ. ನಾನು ನಿಮ್ಮ ಹತ್ರ ಕೇಳ್ತೇನೆ, ಜನರೊಂದಿಗೆ ಕೇಳುವಾಗ ತಾವು ಮೀಡಿಯಾದವರಿದ್ದೀರಾ, ಇಲ್ಲಿ ಇನಾಯತಿನ ಪ್ರಭಾವ ಏನಾದರೂ ಉಂಟಾ? ಕಾಂಗ್ರೆಸ್ಸಿನ ಫುಲ್ ಪ್ರಭಾವ ಇದ್ದರೆ ಕೊಡಲೇಪ್ಪ, ಇನಾಯತಿ ಕೊಡಲಿ, ಯಾರಿಗೆ ಕೊಟ್ಟು ವಿನ್ನಾಗಲಿ, ಹಾಗೆಲ್ಲ ಇಲ್ಲಿ ಜನರು ಬುದ್ಧಿವಂತರಿದ್ದಾರೆ, ಇವತ್ತು ಪ್ರಗತಿಯನ್ನು ಬಯಸ್ತಾರೆ, ಏನು ಮಾಡೋಣ ಅಂತೇಳಿ ಬಯಸ್ತಾರೆ. ನಾವು ಒಂದು ಮಾತನಾಡುವಾಗ, ಬಡವರ ಪರ ನಿಲ್ಲುವಾಗ, ಅಥವಾ ಯಾರೇ ಅನ್ಯಾಯದ ವಿರುದ್ಧ ಹೋರಾಡುವಾಗ ಆ ಶಕ್ತಿಯಿಂದ ಮಾತಾಡಬೇಕು. ಅದನ್ನು ಬಿಟ್ಟು ನಾವು ಸರ್ಕಾರದ ಕೈಗೊಂಬೆಗಳಾಗಿ ಈ ಕಡೆ ಬಿ ಜೆ ಪಿಯಿಂದಲೂ ಕಾಂಟ್ರಾಕ್ಟ್ ತೆಗೆದುಕೊಂಡು, ಈ ಕಡೆ ಜೆ ಡಿ ಎಸ್ಸಿಂದಲೂ ಕಾಂಟ್ರಾಕ್ಟ್ ತೆಗೆದುಕೊಂಡು, ಈ ಕಡೆ ಕಾಂಗ್ರೆಸ್ಸಿಂದಲೂ ಸಹಾಯ ತೆಗೆದುಕೊಂಡು ನಾವು ಯಾವುದೇ ಜನರ ಪರವಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರದ ವಿರುದ್ಧ ನನ್ನ ಸ್ವಂತ ಪಕ್ಷವಾದ್ರೂ ಸೆಟೆದು ನಿಂತು ನಾನು ತಂದಂತಹ ಮಾರ್ಕೆಟು 163 ಕೋಟಿಗಳ ಗ್ರ್ಯಾಂಟು ಅದನ್ನು ತರುವಂಥ ಕೆಲಸ ಮಾಡಬೇಕು. ಇವತ್ತು 58 ಕೋಟಿ ಒಂದು ಯು ಡಿ ಡಿಪಾರ್ಟ್ಮೆಂಟಿಗೆ ಬರೋದಾದರೆ, ಅದು ಪಿ ಡಬ್ಲ್ಯೂ ಡಿಯಿಂದ ಬರೋದಾದರೆ, ಅದನ್ನು ತಂದು ಇವತ್ತು ಮಾಡುವಂಥ ಸಾಧನೆಯನ್ನು ಮಾಡಬೇಕು ಸ್ವಾಮಿ. ಈ ಭಾಗದಲ್ಲಿ ಜನರು ಸೋತಂತಹ ಸಂದರ್ಭದಲ್ಲಿ, ಕೊರೋನಾದಲ್ಲಿ MLA ಸಮೇತ ಮಾಡಿಲ್ಲ, ಈ ಕ್ಷೇತ್ರದಲ್ಲಿ ಯಾರೂ ಮಾಡಿಲ್ಲ, ಮಂತ್ರಿಗಳಾಗಿದ್ದವರು ಮಾಡಿಲ್ಲ, ಹಿಂದಿನ ಮಂತ್ರಿಗಳು ಮಾಡಿಲ್ಲ. ನನ್ನ ಸ್ವಂತ ದುಡ್ಡಿನಿಂದ 3,70,000 ರೂಪಾಯಿ ಆಗೋ ಹೊರಗೆ ಬರಲಿಕ್ಕೆ ಹೆದರ್ತಾಯಿದ್ರು. ಅಂತಹ ಪುಣ್ಯದ ಕೆಲಸವನ್ನು ಮಾಡಿದ್ದೇನೆ ಸ್ವಾಮಿ. ಮನೆ ಮನೆಗೆ ಹೋಗಿ ನನಗೆ ನನ್ನ ಎಲ್ಲ ಕುಟುಂಬಕರು ಹೇಳ್ತಾಯಿದ್ರು, ನೀನು ಹೋಗಬೇಡ, ಭಾಳ ರಿಸ್ಕ್ ಉಂಟು ಹಾಗೆ ಅಂತೇಳಿ. ಆದರೆ ಕೇರ್ ಮಾಡಿಲ್ಲ, ಒಟ್ಟು ಖಚಿತ ಸಾವು ನಿಶ್ಚಿತ ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾನು ಮುನ್ನುಗ್ಗಿ ನನ್ನ ಜನರ ರಕ್ಷಣೆಗೆ ಬಂದಾಗ, ದುಡ್ಡು ತಿನ್ನಲಿಕ್ಕಾಗ್ತದ? ದುಡ್ಡು ಕೊಟ್ಟರು ಸಾಮಗ್ರಿ ಸಿಗುವುದಿಲ್ಲ. ಮಧ್ಯಮ ವರ್ಗದವರಂತೂ ಕಂಗಾಲಾಗಿದ್ದರು. ತದನಂತರ ಇನ್ನೊಂದು ವರ್ಷದಲ್ಲಿ 8 ಕೋವಿಡ್ ಸೆಂಟ್ರಲ್ಲಿ ಹಾಸ್ಪಿಟ್ಲಲ್ಲಿ ಜಾಗ ಇಲ್ಲ, ಬೆಡ್ ಇಲ್ಲ. ಈ ಸಾಧಾರಣ ಒಂದು 8 ಕ್ಷೇತ್ರದಲ್ಲಿ 160 ಬೆಡ್ಗಳ ಕೋವಿಡ್ ಸೆಂಟ್ರ್ಗಳಲ್ಲಿ 20 ಒಂದು ಡಾಕ್ಟ್ರು, 2 ನರ್ಸ್ಗಳನ್ನು ಸಂಬಳ ಕೊಟ್ಟು, ತದನಂತರ ಒಂದು ಆ್ಯಂಬುಲೆನ್ಸು, ಅವರಿಗೆ ಮೆಡಿಸಿನ್, ಆಮೇಲೆ ಇಲ್ಲಿರುವಂತಹ ಆಕ್ಸಿಜನ್ ಸಿಗ್ತಾ ಇರಲಿಲ್ಲ. ಆಕ್ಸಿಜನ್ಲಿ ಮಲ್ಬಾರ್ ಆಕ್ಸಿಜನಲ್ಲಿ ಅವರನ್ನು ಪ್ರೇರೇಪಿಸಿ ಅಂತಹ ಒಂದು ವ್ಯವಸ್ಥೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ನಾನು ಕಾರ್ಯಪ್ರವೃತ್ತನಾಗಿದ್ದೇನೆ. ಓಕೆ ಓಕೆ ಸರ್, ಈಗ ತಾವು ಕಾಂಗ್ರೆಸ್ಸಿಂದ ಹೊರಬಂದಿದ್ದೀರಿ. ಇನ್ನೊಂದು ವಿಷಯ ಏನಂದರೆ, ಈಗ ತುಳು ಭಾಷೆ ಏನಿತ್ತು ಅದನ್ನು ಒಂದು ಅಫಿಷಿಯಲ್ ಭಾಷೆಗೆ, ಅಂದರೆ ಕರ್ನಾಟಕದ ಮತ್ತೊಂದು ಭಾಷೆ ಅಫಿಷಿಯಲ್ ಭಾಷೆಯಾಗಿ ಘೋಷಣೆ ಮಾಡ್ತಾರಂತ ಇತ್ತು. ಆದರೆ ಈಗ ಆಗಿಲ್ಲ, ಈವರೆಗೂ ಆಗಿಲ್ಲ. ಒಂದು ವೇಳೆ ತಾವು ಅಧಿಕಾರಕ್ಕೆ ಬಂದರೆ ಈ ತುಳು ಭಾಷೆ ಅಧಿಕೃತ ಭಾಷೆಯಾಗಿ ಘೋಷಣೆ ಆಗುತ್ತಾ ಅಂತ ನೋಡಿ, ಅಂದು ಕಾಂಗ್ರೆಸ್ಲಿದ್ದಂಥ ಸಂದರ್ಭದಲ್ಲಿ ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ತುಳು ಭಾಷೆ 8ನೇ ಪರಿಚಯದಲ್ಲಿ ಸೇರಿಸಬೇಕು ಅಂತ ಹೇಳುವಂಥದ್ದನ್ನು ಮಾಡಿದರು. ನಾನು ಶಾಸಕನಾಗಿ ಬಂದರೆ ಈಗ ಈ JDS ಅಧಿಕಾರಕ್ಕೆ ಬರುವಂತಹದ್ದು ಶಾಶ್ವತ. ನನ್ನ ಮುಖ್ಯಮಂತ್ರಿಗಳಲ್ಲಿ ನಾನು ಪ್ರಬಲವಾಗಿ ಒತ್ತಡವನ್ನು ಹಾಕ್ತೇನೆ. ಅದನ್ನು ಸಕ್ಸಸ್ ಆಗಿ ಈ ಭಾಗದಲ್ಲಿ ತುಳುನಾಡಿಗೆ, ತುಳು ಭಾಷೆಗೆ ಗೌರವ ಕೊಟ್ಟು ಆ 8ನೇ ಪರಿಚಯದಲ್ಲಿ ಸೇರಿಸುವಂತಹ ಕೆಲಸಕ್ಕೆ ನನ್ನ ಪ್ರಥಮ ಆದ್ಯತೆಯನ್ನು ನೀಡುತ್ತೇನೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಓಕೆ ಓಕೆ ತಾವು ಒಂದು ವೇಳೆ ಅಧಿಕಾರಕ್ಕೆ ಬಂದರೆ, ಅಂದರೆ ಯಾವುದಾದ್ರೂ ಈಗ ಪೊಲಿಟಿಷಿಯನ್ ಯಾವ್ದು ಅಧಿಕಾರಕ್ಕೆ ಬಂದ ಅದೊಂದು ಪ್ಲ್ಯಾನ್ ಇರುತ್ತೆ, ತಮ್ಮ ಪ್ಲ್ಯಾನ್ ಏನು ಸರ್? ಯಾವುದೆಲ್ಲ ಯೋಜನೆಗಳು ಕೈಗೊಂಡಿರ ಸರ್? ಖಂಡಿತ ಒಳ್ಳೆಯ ಕ್ವಶನ್ ಕೇಳಿದ್ದೀರಾ. ನನ್ನ ಅಧೂರಿಯಾದ ಕನಸುಗಳು ಬಡವರ ಬಗ್ಗೆ, ಯಾವ ರೀತಿಯಲ್ಲಿ ಅವರಿಗೆ ನೀಡುವಂಥ ಆ ಗ್ರೌಂಡ್+2 ಅಂತ ಹೇಳುವಂತಹ ಒಂದು ಮಾದರಿಯಲ್ಲಿ ಮಾಡಿದಂತಹ ಮನೆಗಳು, ಅದು ಇನ್ನೂ ನೀಡಿಲ್ಲ. ಬರೀ ಹೆಸರನ್ನು, ಇವರ ಫಾಲೋವರ್ಸಿಗೆ ನಾವು ಸ್ಯಾಂಕ್ಷನ್ ಮಾಡಿದಂಥ ಹೆಸರನ್ನು ಇವರ ಹೆಸರು ಇವರಿಗೆ ಯಾರು ಬೇಕು ಅದನ್ನು ಚೇಂಜ್ ಮಾಡಿಸುವಂಥ ಒಂದು ವ್ಯವಸ್ಥೆಯನ್ನು ಅಧಿಕಾರಿಗಳ ಮೂಲಕ ಮಾಡಿದ್ದಾರೆ. ಆ ಕನಸು ಅಧೂರಿಯಾಗಿ ಉಳಿದಿದೆ. ಅದನ್ನು ಆದಷ್ಟು ಬೇಗ, ನಾನು ಶಾಸಕನಾಗಿದ್ದರೆ 2 ವರ್ಷದಲ್ಲಿ ಜನರಿಗೆ ಮನೆ ಸಿಕ್ಕಿ ಆಗಿತ್ತು ಸ್ವಾಮಿ. 5 ವರ್ಷ ಬೇಕಾ ಇವರಿಗೆ ಈ ಎಲ್ಲರ ಮನೆ ಕಟ್ಟಲಿಕ್ಕೆ? ಯಾಕೆ ಮಾಡಿಲ್ಲ? ಒಂದು. ಎರಡನೇದ್ದು, 2,000ಕ್ಕಿಂತಲೂ ಹೆಚ್ಚು ಜನರಿಗೆ ಅಪ್ಲಿಕೇಶನ್ ಹಾಕಿ ಕೂತ್ಕೊಂಡಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಅನೇಕ ಕಡೆ ಆ ಗ್ರೌಂಡ್+2 ಮಾಡುವಂಥ ವ್ಯವಸ್ಥೆಯಲ್ಲಿ ಸ್ಥಳಗಳಿದ್ದಾವೆ. ಅದನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು. ಅದಕ್ಕಾಗಿ ನನ್ನ ಮುಖ್ಯ ಗಮನ ಈ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಸೂರಬೇಕು. ಕಾರ್ಪೊರೇಷನ್ ಲೆವೆಲಲ್ಲಿ ಆ ಮನೆ ಕೊಡುವಂಥ ಕೆಲಸ, ಬಡವರಿಗೆ ಮನೆ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಅಂದು ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ 94CC ಇವತ್ತು ನಮಗೆ ಆ ಮನೆಗಳ ವ್ಯವಸ್ಥೆ ಮಾಡಲಾಯಿತು. ಆ 94CC ಮೂಲಕ ನಾನು ಮೂಲಕ ಎಲ್ಲೆಲ್ಲ ಕೆಲವು ತೊಡಕುಗಳಿಂದ ಇವತ್ತು ಹಕ್ಕುಪತ್ರವನ್ನು ಕೊಡಲಿಕ್ಕೆ ಆಗಿಲ್ಲ. ಅನೇಕ ಹಕ್ಕುಪತ್ರಗಳನ್ನು ನಾನು ಕೊಟ್ಟಿದ್ದೇನೆ. ಆ ಹಕ್ಕುಪತ್ರಗಳನ್ನು ಕೊಡುವಂಥ ಸೇವೆಯನ್ನು ಈ ಭಾಗದ ಜನರ ಆಶೀರ್ವಾದದ ಮೂಲಕ ನಾನು ಮಾಡುತ್ತೇನೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎರಡನೇದ್ದು. ಮೂರನೇದ್ದು, ಇಲ್ಲಿಯ ಯುವಕರು ವಿದ್ಯಾವಂತರು ಸಾಬೂನು ಫ್ಯಾಕ್ಟರಿಯಲ್ಲಿ ಯಾವ ರೀತಿಯಲ್ಲಿ ಸಾಬೂನುಗಳು ತಯಾರಾಗ್ತದೆ ಅದಾದರೂ ಸ್ನಾನ ಮಾಡಿ ಯೂಸ್ ಆಗಿ ಹೋಗ್ತದೆ, ಸೇಲ್ ಆಗಿ ಹೋಗ್ತದೆ. ಆದರೆ ಇವತ್ತು ಎಜುಕೇಷನ್ ಪಡೆದಂತಹ, ಆ ಡಿಗ್ರಿ ಪಡೆದಂತಹ ಅಥವಾ ಇವತ್ತು ಇಂಜಿನಿಯರ್ ಆದಂತಹ ಪದವೀಧರರು ತಮ್ಮ ಪದವೀಧರರ ಸರ್ಟಿಫಿಕೇಟನ್ನು ಇವತ್ತಿಟ್ಟುಕೊಂಡು ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಅನೇಕ ಕೈಗಾರಿಕಾ ಕಂಪನಿಗಳು ನನ್ನ ಕ್ಷೇತ್ರದಲ್ಲಿದೆ. ಇವರಿಗೆ ಅಹಂಕಾರ ಅತಿಯಾಗಿ ಹೇರಿ ಹೋಗಿದೆ. ಬಹುಶಃ ಕೇಂದ್ರ ಸರ್ಕಾರ ಅಂತೇಳಿ ಒಂದು ಪಕ್ಷದ ಮೂಲಕ ಹೋಗಿ, ಅದೇ ಥರ ಇನ್ನೊಂದು ಪಕ್ಷ ರಾಜ್ಯ ಸರ್ಕಾರ ಅಂತೇಳಿ ಇನ್ನೊಂದು ಪಕ್ಷದ ಮೂಲಕ ಹೋಗಿ ಜನರಿಗೆ ಉದ್ಯೋಗ ಕೊಡೋದಿಲ್ಲ. ಯಾಕೆಂತೇಳಿದರೆ ಟಾಪ್ ಲೆವೆಲಲ್ಲೇ ಮಾತಾಡ್ತಾರೆ, ನನ್ನ ಜೀವನವನ್ನು ಪಣವಾಗಿಟ್ಟಿರ್ತೇನೆ, ಇವರಿಗೆ ಅಂಕುಶ ಹಾಕ್ತೇನೆ. ಈ ಕೈಗಾರಿಕಾ ಕಂಪನಿಗಳಲ್ಲಿ 80% ಸರೋಜಿನಿ ಮಹೇಶಿ ವರದಿ ಇಡೀ ರಾಜ್ಯದಲ್ಲಿ ಲಾಗು ಆಗದಿದ್ರೂ ನಾನು ಅದನ್ನು ನನ್ನ ಕ್ಷೇತ್ರದಲ್ಲಿ ಲಾಗು ಮಾಡಿಸಿ ಜನರ ಪರವಾಗಿ ಅವರಿಗೆ ಉದ್ಯೋಗವನ್ನು ಕೊಡದಿದ್ದರೆ ನೀವು ಬಂದ್ ಮಾಡಿ ಹೋಗಿ, ನಮ್ಮ ಬದುಕಿನ ಮೇಲೆ ನೀವು ನಿಮ್ಮ ಸೌಗಂಧವನ್ನು ಕಟ್ಟುವಂಥ ಅಗತ್ಯ ಇಲ್ಲ ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾನು ಅವರ ಪರವಾಗಿ ಹೋರಾಡ್ತೇನೆ. ಈ ಭಾಗದಲ್ಲಿ ಎಷ್ಟೋ ಜನರಿಗೆ ತೊಂದರೆಗಳಾಗ್ತದೆ ಅಂತ ಹೇಳುವಂಥದ್ದನ್ನು ನಾನು ಗಮನಿಸಿದ್ದೇನೆ. ಅದನ್ನು ಯಾರೂ ಮಾತನಾಡಿಲ್ಲ. ಪೊಲ್ಯೂಷನ್ ಹಾಳಾಗುವಂಥ ಸಂದರ್ಭದಲ್ಲಿ ಆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರಿಗೆ ಸಿಂಹ ಸ್ವಪ್ನರಾಗಿ ರಾತ್ರಿ ಮಲಗಲಿಕ್ಕೆ ಬಿಡ್ತಿರಲಿಲ್ಲ. ಈಗ ಒಂದು ದಿವಸ ಆದರೂ ಆ ಥರದ್ದು ಇದೆಯಾ? ಜನರು ಎಲ್ಲ ವಿಷಗಾಳಿಯನ್ನು ಸೇವಿಸ್ತಾ ಇದ್ದಾರೆ. ಇದು ನಮ್ಮ ಶಾಸಕರು ಮಾಡಬೇಕಿತ್ತು, ಅವ್ರು ಮಾಡ್ತಾ ಇಲ್ಲ. ಬಟ್ JDS ಅಧಿಕಾರಕ್ಕೆ ಬರ್ತದೆ, JDS ಅಧಿಕಾರಕ್ಕೆ ಬರಲಿ ಬಿಡಲಿ, ಈ ಭಾಗದ ಶಾಸಕನಲ್ಲಿ ನಾನು ಜನರಿಂಗಿದ್ದು ಅದರ ಬಗ್ಗೆ ನನ್ನ ಗಮನವನ್ನು ಅವರಿಗೆ ಮುಕ್ತವಾಗಿ ಕೊಡ್ತೇನೆ. ಮತ್ತು ಇಲ್ಲಿ IT ಕಂಪನಿಗಳು ನಿಮ್ಗೆ ಗೊತ್ತಿದ್ದು, ನಾವು ಬೆಂಗಳೂರು ಮತ್ತು ಮಂಗಳೂರು B ಮತ್ತು M ಏನು ಡಿಫ್ರೆನ್ಸ್ ಒಂದು ಸ್ಪೆಲ್ಲಿಂಗ್. ಯಾಕೆ ಬೆಂಗಳೂರು ಅಷ್ಟೊಂದು ಅಗಾಧವಾಗಿ ಬೆಳೀತಾ ಇದೆ? ವೈ ನಾಟ್ ಬ್ಯಾಂಗ್ಳೂರ್? ಇಲ್ಲಿಂದ ತೆರಿಗೆ ಬೆಂಗಳೂರಲ್ಲಿ ದುಡ್ಡು ಸಿಗ್ತದೆ ಅಂತ ಹೇಳ್ತಾರೆ. ಬೆಂಗಳೂರು ಬಿಟ್ಟರೆ ಮಂಗಳೂರಿನಿಂದಲೇ ತೆರಿಗೆ ಹೋಗೋದು ಅತ್ಯಧಿಕ. ಸ್ವಾಮಿ, ನಮ್ಮ ತೆರಿಗೆ ಕೊಟ್ಟದ್ದಕ್ಕೆ ನಮಗೆ ಆ ಕೆಲಸವನ್ನು ನಮಗೆ ಕೊಟ್ಟರೆ ಸಾಕು. ಇಲ್ಲಿ MRPL, MCF, ಅದೇ ಥರ ಕುದುರೆಮುಖ, ಅದೇ ಥರ SEZ, ಇಲ್ಲಿ ಬರುವಂತಹ ವ್ಯವಸ್ಥೆಗಳು, ನಮ್ಮ ಮಂಗಳೂರು ಬಂದರು ಎಲ್ಲನೂ ಇದ್ದುಕೊಂಡು ರಾಜ್ಯಕ್ಕೆ ಇಷ್ಟು ಧನ ಆ ಖಜಾನೆಗೆ ಹೋಗ್ತದೆ. ಅದರ ಖಜಾನೆಯ ಖರ್ಚನ್ನು ಎಲ್ಲೆಲ್ಲಿಗೆಲ್ಲ ಮಾಡೋದು, ನಮ್ಮ ಈ ಜಿಲ್ಲೆಗೂ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಮಾಡಬೇಕು. ಮತ್ತು ನನ್ನ ಮುಖ್ಯಮಂತ್ರಿಗಳಿಗೆ ಹೇಳಿ ಯಾವ ರೀತಿಯಲ್ಲಿ ಇಲ್ಲಿಂದ ನಮಗೆ ಬೆಂಗಳೂರು ತಲುಪಬೇಕು ರಾಜಧಾನಿ, ಅದನ್ನು ಸುಲಲಿತವಾದ ವ್ಯವಸ್ಥೆಯಲ್ಲಿ ಪ್ರಥಮ ಪ್ರಾತಿಷ್ಠೆಯನ್ನಿಟ್ಟು ನಮಗೆ ಡೇ ಆ್ಯಂಡ್ ನೈಟ್ ರೈಲು ಸಂಪರ್ಕ ಮತ್ತು ಆ ಬೆಂಗಳೂರು 5 ಗಂಟೆಯಲ್ಲಿ ಮುಟ್ಟುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾನು ಪ್ರಮುಖ ಕಾರ್ಯಬದ್ಧನಾಗ್ತೇನೆ. ಮತ್ತು ಯುವಕರಿದ್ದಾರೆ ನನ್ನ ಕ್ಷೇತ್ರದಲ್ಲಿ, ಅವರಿಗೀಗ ಫಿಸಿಕಲ್ ಟ್ರೈನಿಂಗ್ ಇಲ್ಲ, ಎಲ್ಲ ಕಂಪ್ಯೂಟರ್ನ ಆಟ, ಗ್ರೌಂಡ್ಗಳೇ ಇಲ್ಲ. ಇವತ್ತು ಮೈದಾನಗಳನ್ನು ವ್ಯವಸ್ಥಿತ ರೀತಿಯಲ್ಲಿ 13 ವಾರ್ಡ್ಗಳಲ್ಲಿ ಮಾಡಿ ಒಂದು ಟರ್ಫ್ ಪಿಚ್ಚನ್ನು ಮಾಡಿ, ಬೇರೆ ಕ್ರಿಕೆಟಿಗಲ್ಲ, ಕಬಡ್ಡಿ, ವಾಲಿಬಾಲು ಇಂತಹ ಸ್ಪೋರ್ಟ್ಸ್ಗಳಿಗೆ ಒಂದು ಸ್ಪೋರ್ಟ್ಸ್ ಹಬ್ಬನ್ನು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ, ಮತ್ತು ಈಜುಕೊಳ ಕನಸಾಗಿ ಉಳಿದಿದೆ, ಮತ್ತು ಕದರಿ ಪಾರ್ಕ್ ಥರ ಒಂದು ಪಾರ್ಕು ಈ ಭಾಗದಲ್ಲಿ ಬೇಕಾಗಿದೆ, ಅದನ್ನು ನಾನು ವ್ಯವಸ್ಥೆ ಮಾಡಿದ್ದೆ. ನಮ್ಮಲ್ಲಿರುವಂಥ ಒಂದು ಹಾಸ್ಪಿಟ್ಲು, ಈ ಭಾಗದಲ್ಲಿ ಎಲ್ಲ ಲೇಬರ್ ಕ್ಯಾಸ್ಟ್ಗಳಿರೋದು, ಬಡವರಿರೋದು, ಇಲ್ಲಿ ಒಂದು ಕುಂಠಿತಾಸಾಗುತ್ತಿರುವಂಥ ಒಂದು ಹಾಸ್ಪಿಟ್ಲಿದೆ. ನಾನು ಅದನ್ನು ಮಾನ್ಯ ರಮೇಶ್ ಕುಮಾರ್ ಇರುವಂಥ ಸಂದರ್ಭದಲ್ಲಿ ಮೇಲ್ದರ್ಜೆಗೆ ಏರಿಸಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೆ. 100 ಬೆಡ್ ಹಾಸ್ಪಿಟ್ಲ್ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗುತ್ತಿಲ್ಲ ಸ್ವಾಮಿ? 5 ವರ್ಷದಲ್ಲಿ ಇವರ ಸರ್ಕಾರ ಅಧಿಕಾರದಲ್ಲಿದ್ದು ಐ ಥಿಂಕ್ ವೇಸ್ಟ್ ಕೆಲಸನೇ ಮಾಡಿಲ್ಲ. ಇವತ್ತು ಅದರ ಮೇಲೆ ಜಂಬ ಕೊಚ್ಕೊಂಡು ಜಾತಿಗಳ ಮಧ್ಯೆ ಅಡ್ಡ ಇಡ್ತಾರೆ. ಇವತ್ತು ಹಿಂದುತ್ವದ ಹೆಸರಿನಲ್ಲಿ ಅಧಿಕಾರವನ್ನು ಪಡೆದುಕೊಂಡು ಹಿಂದೂ ದೇವಸ್ಥಾನಕ್ಕೆ ತಂದ ಆ ದುಡ್ಡನ್ನು ಎಲ್ಲಿಗೆಲ್ಲ ಹಂಚ್ತಾ ಇದ್ದಾರೆ. ದಿಸ್ ಈಸ್ ವಾಟ್ ಮಿಸ್ಟರ್ ಭರತ್ ಶೆಟ್ಟಿ ಈಸ್ ಡೂಯಿಂಗ್. ಲೆಟ್ ಹಿಮ್ ಪ್ರಾಕ್ಟೀಸ್ ಇಸ್ ಡಾಕ್ಟರ್ ಜಾಬ್ ಆ್ಯಂಡ್ ಸರ್ವ್ ದ ಪೀಪಲ್. ಅದು ಹೇಳ್ತಾ ಇದ್ದೇನೆ, ಸರ್ವ್ ಮಾಡುವಾಗ ಆ ತಾರತಮ್ಯ ಮುಸ್ಲಿಮ್ ಹಿಂದೂ ಅಂತೇಳಿ ಮಾಡಬೇಡಿ. ನೀವೊಂದು ಡಾಕ್ಟರ್ ಆಗಿದ್ದೀರಾ, ನೀವು ಜನರ ವಿಶ್ವಾಸವನ್ನು ಗಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತೇನೆ. ಕೊನೆಯದಾಗಿ ಸರ್, ONGC ಅಂತ ಏನು ಕಂಪನಿ ಇದೆ, ಆ ಕಂಪನಿಯಲ್ಲಿ ಅಂದರೆ ಮಂಗಳೂರು ಭಾಗದ ಯಾರು ಜನರಿದ್ದಾರೆ, ಯುವಕರಿದ್ದಾರೆ, ಅವರಿಗೆ ಈ ಉದ್ಯೋಗ ಸಿಗ್ತಾ ಇಲ್ಲ. ಒಂದು ವೇಳೆ ತಾವು ಅಧಿಕಾರಕ್ಕೆ ಬಂದರೆ ONGC ಈ ವಿಷಯದಲ್ಲಿ ತಾವೇನು ಮಾಡ್ತೀರಾ? ನಾನು ONGC ಹೇಳಿದ್ದು ನಿಮಗೆ ಯಾವುದು ಈಗ ಅಂಕುಶ ಆಗ್ತೇನೆ ಅಂತೇಳಿ ಹೇಳಿದೆಲ್ಲ. ಈ ಕಂಪನಿಗಳಿಗೆ ಇವರು MP ಗಿಂಪಿ ಅಂತೇಳಿ ಮಾಡಿಕೊಂಡು ಕೇಂದ್ರ ಸರ್ಕಾರ ಅಂತೇಳಿ ಮಾಡಿ ನಿಲ್ಲಿಸಿದ್ದಾರೆ. ನೋಡಲಿ, ಈ ಭಾಗದ ಯುವಕರಿಗೆ ಸರೋಜಿನಿ ಮಹೇಶಿ ವರದಿ ಬರಲಿ ಬಿಡಲಿ, ನಮ್ಮ ಬಂದರೆ ಅದನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಬಂದರೆ ಮಾಡ್ತೇವೆ. ಅದು ಬರಲಿ ಬಿಡಲಿ, ನಾನು ಅಧಿಕಾರ ತೆಗೆದುಕೊಂಡ ಒಂದು ವೇಳೆ ಆಯ್ಕೆಯಾದ ದಿನದ ನೆಕ್ಸ್ಟ್ ದಿನದಿಂದ ಅಧಿಕಾರಿಗಳು ನನ್ನ ಕಾಲ್ಬುಡಕ್ಕೆ ತರಿಸಿ ಜಾಬ್ ಕೊಡದಿದ್ದರೆ ನೀವು ಬಂದ್ ಮಾಡಿ ಅಂತ ಹೇಳಿ ಊರಿನವರನ್ನು ಪ್ರೇರಿಸಿ ನನ್ನ ಶಾಸಕ ಸ್ಥಾನಕ್ಕೆ ನಾನು ಕೇರ್ ಮಾಡದೆ ಆ ಕಂಪನಿಗಳ ವಿರುದ್ಧ ಹೋರಾಡ್ತೇನೆ. ಯುವಕರಿಗೆ 75% ಕನಿಷ್ಠ ಲೋಕಲ್ ಯುವಕರಿಗೆ ಅವರು ಪೊಲ್ಯೂಷನ್ ತೆಗೆದುಕೊಳ್ಳೋದು, ಯಾರೋ ದೇಶದ ಡೆಲ್ಲಿಯವರು ನಾರ್ತಿನವರು ಅವರು ಬಂದು ಕೆಲಸ ಮಾಡೋದು, ಇದು ವ್ಯವಸ್ಥೆಯಾಗಿದೆ. ಅದು ನಿಲ್ಲಬೇಕಾಗಿದೆ. ನಮ್ಮ ಭೂಮಿಯನ್ನು ಕೊಟ್ಟು ನಮಗೆ ಕೆಲಸ ಕೊಡ್ತೇನೆ ಅಂತೇಳುವಂಥ ವಾಗ್ದಾನವನ್ನು ಮಾಡಿ ಕರಾರು ಪತ್ರಗಳಿಗೆ ಸೈನ್ ಹಾಕಿ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ಸ್ವಾಮಿ. ಇವತ್ತು ಪೊಲ್ಯೂಷನ್ನಲ್ಲಿ ನಮ್ಮನ್ನು ಸಾಯಿಸ್ತಾ ಇದ್ದಾರೆ. ಅವರು ಭಾಳ ಗ್ರೀನ್ ಬೆಲ್ಟ್ ಅಂತೇಳಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಆರಾಮದಲ್ಲಿ ಬದುಕ್ತಾ ಇದ್ದಾರೆ, ಸಂಬಳವನ್ನು ಪಡೀತಾ ಇದ್ದಾರೆ. ಆ ಸರ್ಟಿಫಿಕೇಟನ್ನು ಇಟ್ಕೊಂಡಂತಹ ವಿದ್ಯಾರ್ಥಿಗಳು ಅಲೆದಾಡ್ತಾ ಇದ್ದಾರೆ ಇಲ್ಲಿ. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಸಂವಾದ ಮಾಡೋಕ್ಕೆ ಮೊಯ್ದೀನ್ ಬಾವ್ರೆ, ಧನ್ಯವಾದ ಸರ್. ನಮಸ್ಕಾರ.